ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೋರು. ನಾನಿವತ್ತು ನಿಮಗೆ ವಿವಾದಿತ ಎತ್ತಿನಹೊಳೆ ಯೋಜನೆಯ ಭಯಾನಕ ಸೀಕ್ರೆಟ್ ಹೇಳ್ತೀನಿ. ಸ್ನೇಹಿತರೆ, ಈ ವಿವಾದಿತ ಯೋಜನೆಯನ್ನ ನಿಜವಾಗ್ಲೂ ಇವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಜನರಿಗೆ ಕುಡಿಯಲು ನೀರು ಕೊಡಲು ರೂಪಿಸಿರೋದಾ, ಅಥವಾ ಭ್ರಷ್ಟ ಅಧಿಕಾರಿಗಳು ಕುತಂತ್ರಿ ರಾಜಕಾರಣಿಗಳು ಸ್ವಾರ್ಥ ಸಾಧನೆಗಾಗಿ ರೂಪಿಸಿರೋದಾ? ಈ ಯೋಜನೆಯಿಂದ ಆಗುವ ಭಾರಿ ಅನಾಹುತಗಳೇನು ಮತ್ತೆ ಇದರಿಂದ ಆಗುವ ಹಗರಣಗಳೇನು ಅನ್ನೋದ್ರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಒಂದೆಡೆ ಎತ್ತಿನಹೊಳೆ ಯೋಜನೆಗೆ ಮುಖ್ಯಮಂತ್ರಿಗಳಿಂದ ಶಂಕುಸ್ಥಾಪನೆ, ಭರ್ಜರಿ ಭಾಷಣ. ಒಟ್ಟು ಸಿಗ್ತಕ್ಕಂಥ ನೀರು 24 ಟಿಎಂಸಿ ನೀರು. ಆ 24 ಟಿಎಂಸಿ ನೀರಿನಲ್ಲಿ 15 ಟಿಎಂಸಿ ನೀರು ಕುಡಿಯೋ ನೀರಿಗೆ, 9 ಟಿಎಂಸಿ ನೀರು ಕೆರೆಗಳನ್ನು ತುಂಬಿಸ್ಲಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಕುಡಿಯೋ ನೀರು ಸಿಕ್ಕಬೇಕು, ಕುಡಿಯೋ ನೀರು ಕೊಡಬೇಕು, ಜೊತೆಗೆ ಕೆರೆಗಳಲ್ಲಿ ನೀರು ತುಂಬಬೇಕು. ಮತ್ತೊಂದೆಡೆ ಕೇಂದ್ರ ಪರಿಸರ ಖಾತೆ ಸಚಿವ ವೀರಪ್ಪ ಮೊಯ್ಲಿಯಿಂದ ವೀರಾವೇಶದ ನುಡಿ. ಇಲ್ಲಿನ ಮಂದಿಗೆ ನೀರು ಕುಡಿಸದೆ ತಾನು ಸಾಯಲ್ಲ ಅನ್ನೋ ಪಣ. ಅವರಿಗೆ ಕನಿಷ್ಠ ಪಕ್ಷ ಕುಡಿಯುವ ಶುದ್ಧ ಕುಡಿಯುವ ನೀರನ್ನಾದರೂ ಕೂಡ ನಾವು ಕೊಡದಿದ್ರೆ ಬಹುಶಃ ರಾಜಕೀಯದಲ್ಲಿ ಆಡಳಿತ ಇರಲಿಕ್ಕೆ ನಾವು ಅಸಮರ್ಥರು ಮತ್ತು ಅಯೋಗ್ಯರು. ಇಂಥ ಒಂದು ಅತಿವಾದ ಅಂತ ತವಕ ನನಗೆ 5 ವರ್ಷದಿಂದ ಬಹುಶಃ ನನ್ನ ಗತಿ ಕೂಡ ಕೃಷ್ಣರಾಯರ ಗತಿ ಆಗಬಾರದು. ನಾನು ನೀರು ಕೊಡದೆ ಸಾಯಬಾರದು, ನೀರು ಕೊಟ್ಟೇ ಸಾಯಬೇಕು ಎಂಬ ಒಂದು ತವಕ ನನ್ನಲ್ಲಿದೆ. ಇದರ ಮಧ್ಯೆ ನೀರು ಕೊಡುವವರು ಮತ್ತು ನೀರು ಕುಡಿಯುವವರಿಂದ ಎತ್ತಿನಹೊಳೆ ಯೋಜನೆಗೆ ಭಾರೀ ವಿರೋಧ. ಯೋಜನೆಗೆ ವಿರೋಧ ಯಾಕೆ? ಎತ್ತಿನಹೊಳೆ ಯೋಜನೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮಂದಿಯಿಂದಲೇ ವಿರೋಧ ಯಾಕೆ? ಪಶ್ಚಿಮ ಘಟ್ಟದ ಗರ್ಭದೊಳಗಿನ ಈ ಯೋಜನೆಯ ಗ್ರೌಂಡ್ ರಿಯಾಲಿಟಿ ಏನು? ಸರ್ಕಾರ ಈ ಯೋಜನೆ ಬಗ್ಗೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ಸಮಗ್ರ ಯೋಜನಾ ವರದಿಯಲ್ಲಿ ಹೇಳಿರೋದೇನು, ಆದ್ರೆ ವಾಸ್ತವಾಂಶ ಏನು ಅನ್ನೋದರ ತುಲನಾತ್ಮಕ ಅಧ್ಯಯನ ಮಾಡಿ ಎತ್ತಿನಹೊಳೆ ಯೋಜನೆಯ ಭಯಾನಕ ಸೀಕ್ರೆಟ್ಗಳನ್ನ ನಾಡಿನ ಜನತೆಗೆ ತಿಳಿಸಬೇಕು ಅಂತ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಹೊರಟಿತು ಹಾಸನ ಜಿಲ್ಲೆಯ ಸಕಲೇಶ್ಪುರದ ಕಡೆಗೆ. ಸಕಲೇಶ್ಪುರದಿಂದ ನೇತ್ರಾವತಿ ಉಪನದಿಗಳನ್ನು ಹುಡುಕಿಕೊಂಡು ಹೋಗಬೇಕಾದ್ರೆ ಸಾಮಾನ್ಯ ವಾಹನದಲ್ಲಿ ಹೋಗಲು ಸಾಧ್ಯವೇ ಇಲ್ಲ, ಜೀಪು ಹತ್ತಲೇಬೇಕು. ಯಾಕಂದ್ರೆ ಇದು ಪಕ್ಕಾ ಕಚ್ಚಾ ರಸ್ತೆ. ಸಕಲೇಶ್ಪುರದ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮಾತನಹಳ್ಳಿಯಿಂದ ಮೊಗಾನಹಳ್ಳಿಯವರೆಗೆ ಒಂದೊಳ್ಳೆ ರಸ್ತೆ ಮಾಡಲು ಸಾಧ್ಯ ಆಗದ ಇವರು ಈಗ ಇವರ ಬದುಕನ್ನೇ ಹಾಳು ಮಾಡೋ 1,000,000,000,000 ರೂಪಾಯಿ ಹೂಡಿ ಎತ್ತಿನಹೊಳೆ ನೀರಾವರಿ ಯೋಜನೆ ಮಾಡ ಹೊರಟಿದ್ದಾರೆ. ದಟ್ಟಾರಣ್ಯದ ಮಧ್ಯೆ ರಸ್ತೆ ಅನ್ನೋ ದಾರಿಯಲ್ಲಿ ಸುಮಾರು 10-20 ಕಿಲೋಮೀಟರ್ ಸಾಗಿದ್ರೆ ಸಿಗುತ್ತೆ ಎತ್ತಿನಹೊಳೆ. ಸತ್ಯದರ್ಶನ 1, ಮಾರ್ಚಲ್ಲೇ ನೀರಿಲ್ಲ. ಎತ್ತಿನಹೊಳೆ ಬಳಿ ಬಂದಾಗ ನಮಗೊಂದು ಅಚ್ಚರಿ ಕಾದಿತ್ತು. ಎತ್ತಿನಹೊಳೆ ಪುಟ್ಟ ತೊರೆಯಾಗಿ ಹರಿಯುತ್ತಿತ್ತು. ಹಾಗಾದ್ರೆ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಿದ 24 ಟಿಎಂಸಿ ನೀರು, ಸರ್ಕಾರ ತನ್ನ ಡಿಪಿಆರ್ನಲ್ಲಿ ಹೇಳಿದ್ದ 22 ಟಿಎಂಸಿ ನೀರಿನ ಕತೆ ಹೊರಿಯೋಳ? ಅವರ ಪ್ರಪೋಸಲ್ ಪ್ರಕಾರ 24 ಟಿಎಂಸಿ ನೀರು ಒಂದು ವರ್ಷಕ್ಕೆ ನಾವು ತೆಗಿತೇವೆ ಅಂತ ಹೇಳ್ತಾರೆ. ಅದು ಈಗ DPR ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಬಂದಾಗ ಅದು 22 TMC ಅಂತಾಗಿದೆ. ಈ ಪ್ರಪೋಸ್ ಮಾಡಿದ ಜಾಗದಲ್ಲಿ ಎಷ್ಟು ನೀರು ಸಿಗ್ಬೋದು ಒಂದು ವರ್ಷಕ್ಕಂದರೆ, ಹೆಚ್ಚಿಂದ ಹೆಚ್ಚಂದರೆ ಒಂದು 8-10 TMC ಸಿಗ್ಬೋದು. ಅದಕ್ಕಿಂತ ಜಾಸ್ತಿ ಸಿಗೋದು ಕಷ್ಟ ಸಾಧ್ಯ. ನೇತ್ರಾವತಿಯ ಪ್ರಮುಖ 8 ಉಪನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಿ ನೀರೆತ್ತುವ ಈ ಯೋಜನೆ ಸರ್ಕಾರದ ಸುಳ್ಳು ಕಥೆಯಷ್ಟೇ ಅಂತಾರೆ ಹೋರಾಟಗಾರರು. ನೀವು ಪರಮಶಿವಯ್ಯನವರ ವರದಿ ಆಗಲಿ, ಎತ್ತಿನಹೊಳೆ ಯೋಜನೆ ಆಗಲಿ, ಇನ್ಯಾವುದೇ ಮೂಲದ ನೀರು ಬರುವಂಥ ಯೋಜನೆಯನ್ನು ಈ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಎಕ್ಸ್ಪರ್ಟ್ಸ್ ಕಡೆಯಿಂದ ಚೆಕ್ ಮಾಡಿಸಿ ಯಾವ ಮೂಲದಿಂದ ನಮಗೆ ಎಷ್ಟು ಕ್ವಾಂಟಿಟಿ ನೀರು ತರಬೇಕು ಅದನ್ನು ಕೊಟ್ಟರೆ ಮಾತ್ರ ನಾವು ಉಳ್ಕೊಳ್ಳೋಕೆ ಸಾಧ್ಯ ಹೊರತು ಬೇರೆ ಯಾವುದರಿಂದ ನೀರು ಸಾಧ್ಯ ಇಲ್ಲ. ದಯವಿಟ್ಟು ಇಂಥ ಡೋಂಗಿ ಯೋಜನೆಯನ್ನು ಮತ್ತೆ ವೀರಪ್ಪ ಮೌಲಿ ಅಂತ ಡೋಂಗಿ ಭಗೀರಥನನ್ನ ನೀವು ನಂಬಕ್ ಹೋಗ್ಬೇಡಿ. ಇಲ್ಲಿ 22 ಬಿಡಿ, 6-7 TMC ನೀರೆತ್ತುವುದೇ ಕಷ್ಟ ಅನ್ನೋ ಅಂಶ ಅನೇಕ ಅಧ್ಯಯನಗಳಿಂದಲೂ ಬಹಿರಂಗಗೊಂಡಿದೆ.
ಒಂದು ಸಂಶೋಧನಾ ಪತ್ರ ಇದೆ, ಕೇಂದ್ರ ಜಲಮಂಡಳಿ ಹೇಳಿದ್ದಾರೆ, NWDA ಹೇಳಿದ್ದಾರೆ, ಮತ್ತೆ ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ನೀರಾವರಿ ಸಚಿವರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, IASCಯ ಹಿರಿಯ ನಿವೃತ್ತ ಪ್ರಾಧ್ಯಾಪಕರು ಪ್ರೊಫೆಸರ್ ರಾಮಪ್ರಸಾದ್ ಹೇಳಿದ್ದಾರೆ ಇಲ್ಲಿ 24.01 TMC ನೀರು ಬರುತ್ತೆ, ಆದ್ದರಿಂದ ಖಂಡಿತ ಅಷ್ಟು ನೀರು ನಾವು ತಗೊಂಬರ್ತೀವಿ ಅಂತ. ಇದು ಸಾಧ್ಯವೇ ಇಲ್ಲ. ರಾಷ್ಟ್ರದ ಅತ್ಯಂತ ಉನ್ನತ ನೀರಾವರಿ ವಿಭಾಗಗಳು ಹೇಳಿದ್ದಾರೆ, ಈ ಪ್ರೊಫೆಸರ್ ಒಬ್ಬರು ಹೇಳಿರೋದನ್ನ ಯಾಕೆ ನೀವು ನಂಬ್ತಾ ಇದ್ದೀರಿ? ನಾವು ನಮ್ಮ ಅಧ್ಯಯನ ಮುಂದುವರಿಸಿದೆವು. ಕಾಡು ಮೇಡು ದಾಟುತ್ತಾ ಕೀರಿ ಹೊಳೆ ತಲುಪಿದೆವು. ಒಂದೊಂದು ಹೊಳೆ ಕಂಡಾಗ ಒಂದೊಂದು ಪ್ರಶ್ನೆಗಳು ನಮ್ಮನ್ನ ಕಾಡಿದವು. ಸತ್ಯದರ್ಶನ 2, ಕೃಷಿ ಕೈಗಾರಿಕೆಗೂ ಬೇಕಂತೆ ನೀರು. ಸರ್ಕಾರ ಎತ್ತಿನ ಹೊಳೆ ಯೋಜನೆ ಬಗ್ಗೆ ತಯಾರಿಸಿರುವ ಸಮಗ್ರ ವರದಿಯನ್ನು ಗಮನಿಸಿದಾಗ ಇದು ಬರೀ ಕುಡಿಯೋ ನೀರಿನ ಯೋಜನೆಯಲ್ಲ, ಇದರಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳಿಗೆ ನೀರು ಸರಬರಾಜು ಮಾಡೋ ಹುನ್ನಾರವೂ ಅಡಗಿದೆ. ಇಂದು ಅದು ಎಲ್ಲ ರೀತಿಯ ಪರ್ಪಸ್ಸಿಗೂ ನೀರು ತಗೊಳ್ತಾ ಇದ್ದಾರೆ. ಇರಿಗೇಷನ್ಗೆ, ದೊಡ್ಡಬಳ್ಳಾಪುರ ಮತ್ತಿತರ ಪ್ರದೇಶದ ಕೈಗಾರಿಕೆಗೆ, ಒಂದು 200-300 ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ, ಆಮೇಲೆ ಹಾಸನ ಮತ್ತು ಚಿಕ್ಕಮಗಳೂರು ಮತ್ತು ಇತರ ನಡುವೆ ಕೆಲವು ಸೆಲೆಕ್ಟೆಡ್ ಪ್ರದೇಶಗಳಿಗೆ ಕುಡಿಯುವ ನೀರು ಕೊಡಲಿಕ್ಕೆ, ಕೊನೆಗೆ ಚಿಕ್ಕಬಳ್ಳಾಪುರ ಕೋಲಾರದವ್ರಿಗೆ ನೀರು ಕೊಡೋದು, ಇದು ಈ ಯೋಜನೆಯ ಒಂದು ಉದ್ದೇಶ. ಇದು ಹೆಸರಿಗೆ ಮಾತ್ರ. ಕೋಲಾರ ಚಿಕ್ಕಬಳ್ಳಾಪುರ ಮಂದಿಗೆ ಕುಡಿಯೋ ನೀರು. ಆದರೆ ಯೋಜನೆಯಲ್ಲಿ ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ರಾಮನಗರ, ಕನಕಪುರ, ಬೆಂಗಳೂರಿಗೂ ನೀರು ಹರಿಸ್ತಾರಂತೆ. ಯಾವುದೇ TMC 6-7 TMCನ ಅತ್ಯಂತ ಬರಪೀಡಿತ ಇರೋದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಆ 3 ಜಿಲ್ಲೆಗೆ ಮಾತ್ರ ಕೊಡ್ತೀವಿ ಅಂದರೆ ನಾವು ಸ್ವಾಗತಿಸ್ತೀವಿ. ನೀವು ಈಗ ಚಿಕ್ಕಮಗಳೂರಿಗೆ 1 TMC, ಹಾಸನಕ್ಕೆ 3 TMC, ತುಮಕೂರಿಗೆ 4 TMC ಅಂತೆಲ್ಲ ಹೇಳಿದ್ರೆ ನೀವು ಪೈಪ್ ಹಾಕೊಂಡು ಬಂದಾಗ ಆ ಜನ ಬಿಡ್ತಾರೆ. ಇನ್ನೊಂದು ತಮಾಷೆ ನೋಡಿ, DPR ಪ್ರಕಾರ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ 24 ಇಸವಿಯಲ್ಲಿ ಸರಾಸರಿ 5 TMC ನೀರು ಮಾತ್ರ ಸರಬರಾಜಾಗುತ್ತೆ. ಆದರೆ ರಾಮನಗರ ಜಿಲ್ಲೆಯೊಂದಕ್ಕೆ 13 TMCಗೂ ಹೆಚ್ಚು ನೀರು ಹರಿಸ್ತಾರಂತೆ. ಅಂದ್ರೆ ಎತ್ತಿನ ಹೊಳೆ ಯೋಜನೆಯಿಂದ ಕೋಲಾರ ಮಂದಿಗೆ ನೀರು ಸಿಗಲ್ಲ, ಅವರಿಗೆ ಖಾಲಿ ಚೊಂಬೆ ಗತಿ. ಇದರಲ್ಲಿ 7-8 TMC ನೀರು ಬರುತ್ತೆ ಅಂತ ನಾವೆಲ್ಲ ಅನೇಕ ತಂತ್ರಜ್ಞರು ಕೊಟ್ಟಿದ್ದಾರೆ. ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, 7 ಜಿಲ್ಲೆ ಕೊಡ್ತೀವಿ ನೀರು ನಾವು ಎತ್ತಿನ ಹೊಳೆಯಿಂದ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ KNN ಎಲ್ಲ ಅವರು. ಇದು ನಾವು ಮಾಡಿಸಿರೋದಲ್ಲ. 7 ಜಿಲ್ಲೆಗೆ ಎಷ್ಟು ನೀರು ಬೇಕು? ಬೆಂಗಳೂರು BWSSBಗೆ 10 TMC ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿಂದ ಬರುತ್ತೆ ಇವ್ರಿಗೆಲ್ಲ ನೀರು? ಆ ಅವೈಜ್ಞಾನಿಕವಾದಂಥ ಮಾತುಗಳನ್ನು ಮತ್ತು ಈ ಥರ ಜನರನ್ನು ದಿಕ್ತಪ್ಸುವಂಥ ಮಾತುಗಳನ್ನು ದಯವಿಟ್ಟು ಸರ್ಕಾರ ಕೂಡಲೇ ನಿಲ್ಲಿಸಬೇಕು. ಇಲ್ಲಿರೋ ಅಪಾಯಕಾರಿ ಸೀಕ್ರೆಟ್ ಏನು ಗೊತ್ತಾ? ಈ ಯೋಜನೆ ಬರೀ ಎತ್ತಿನ ಹೊಳೆಗೆ ಸೀಮಿತವಾಗಲ್ಲ, ಇದು ನೇತ್ರಾವತಿ ತಿರುವು ಯೋಜನೆಗೆ ಪೀಠಿಕೆ. ಸರ್ಕಾರ ಜನರನ್ನ ಕತ್ತಲಲ್ಲಿಟ್ಟು ಭಾರಿ ಹುನ್ನಾರ ಮಾಡುತ್ತಿದೆ ಅನ್ನೋದು ಪರಿಸರವಾದಿಗಳ ಆರೋಪ. ನಾವು ಆ ಯೋಜನೆ ಪ್ರದೇಶಗಳೆಲ್ಲ ಚಾರಣ ಮಾಡಿ ಸುತ್ತಾಡಿದವರು, 24 TMC ಬಿಟ್ಟು 4 TMC ನೀರು ಸಿಗ್ತಾ ಇಲ್ಲ. ಅವಾಗ ಏನ್ ಮಾಡ್ತಾರೆ? ಕ್ರಮೇಣ ನಮ್ಮ ವ್ಯವಸ್ಥಿತ ಕಾಮಗಾರಿ ಯಶಸ್ವಿ ಆಗ್ಲಿಲ್ಲ, ನಾವು ನಿರೀಕ್ಷೆಯಷ್ಟು ನೀರು ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಮುಂದಿನ ಹಂತದ ಕಾಮಗಾರಿ ಅಂತ ಹೇಳಿ ಅದರ ಹತ್ತಿರ ಇವರು ಕುಮಾರಧ ನದಿಗೆ ಬರ್ತಾರೆ, ಅದರ ಹತ್ತಿರ ಇವರು ಕಪಿಲಾ ನದಿಗೆ ಬರ್ತಾರೆ, ನೆಕ್ಸ್ಟ್ ಶಿರಾಡಿ ಇಂತೆ. ಹೀಗೆ ಕ್ರಮೇಣ ಇದು ನೇತ್ರಾವತಿ ನದಿ ತಿರುವ ಯೋಜನೆ ಒಂದು ಪೀಠಿಕೆ. ಇದು ಮಳೆ ಪ್ರಮಾಣವನ್ನ ನಿಖರವಾಗಿ ಅಳೆಯದೆ, ನೀರಿನ ಹರಿವಿನ ಅಧ್ಯಯನ ನಡೆಸದೆ, ತಮ್ಮ ಅನುಕೂಲಕ್ಕೆ ತಕ್ಕಂತೆ AC ರೂಮಲ್ಲಿ ಕೂತು ತಪ್ಪು ತಪ್ಪು ಅಂಕಿಅಂಶಗಳನ್ನು ಹಾಕಿ DPR ರಚಿಸಲಾಗಿದೆ ಅನ್ನೋದು ಅನೇಕರ ಆರೋಪ. ನಾವು ನಮ್ಮ ತಜ್ಞರ ಜೊತೆ ಕುಳಿತು ನಾವು ಲೆಕ್ಕ ಹಾಕಿದ್ರೆ 4028 mm ಮಳೆ ಬರುತ್ತೆ. ಅಂದರೆ ಅಲ್ಲೇ 2000 mm ಮಳೆ ತಪ್ಪು ಲೆಕ್ಕಾಚಾರ ಆಗಿದೆ, ಹೆಚ್ಚುವರಿ ಮಾಡಿದ್ದಾರೆ. ಯಾಕಂದರೆ ನೀರಿನ ಲಭ್ಯತೆ ಜಾಸ್ತಿ ಇದೆ ಅಂತ ತೋರಿಸೋದಕ್ಕೆ. ಇದನ್ನು ಮಾಡಿರ್ತಕ್ಕಂಥವರು ಪ್ರೊಫೆಸರ್ ರಾಮಪ್ರಸಾದ್ ಅಂತ, ಒಬ್ಬ ಹಿರಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪ್ರಾಧ್ಯಾಪಕರು, ನಿವೃತ್ತ ಪ್ರಾಧ್ಯಾಪಕರು, ಹೈಡ್ರಾಲಜಿ ಪ್ರೊಫೆಸರ್. ಇದು ಸರ್ಕಾರ ನಾಡಿನ ಜನತೆಗೆ ಮಾಡಿದ ಘೋರ ಅನ್ಯಾಯ. ಕೇಂದ್ರ ಪರಿಸರ ಸಚಿವರೇ, ಮುಖ್ಯಮಂತ್ರಿಗಳೇ, ನೀವೇನು ಜನರನ್ನ ಮೂರ್ಖರಂತ ತಿಳ್ಕೊಂಡಿದ್ದೀರಾ? ಪಶ್ಚಿಮ ಘಟ್ಟದಲ್ಲಿ ಹರಿಯುವಂತ ಇಂಥ ಸಣ್ಣ ತೊರೆಗೆ, ಇಂಥ ಸಣ್ಣ ನದಿಗೆ 1000 crore rupees ಅಣೆಕಟ್ಟು ಕಟ್ಟಿ 230 km ದೂರದಲ್ಲಿರುವಂತ ಕೋಲಾರ ಮಂದಿಗೆ ನೀರು ಕೊಡ್ತೀರಿ ಅಂತೀರಲ್ಲ. ಈಗ ಸರ್ಕಾರ ಮಾಡ್ತಾ ಇರೋಂಥದ್ದು ಸುಸ್ಥಿರ ಅಭಿವೃದ್ಧಿ ಅಲ್ಲ, ಎಲ್ಲವನ್ನು ನಾಶ ಮಾಡುವಂತ ಇವತ್ತಿಗೆ ಮುಗಿಸುವಂತ ಅಭಿವೃದ್ಧಿ ಇದು. ಇದು ನಿಜವಾದ ದೃಷ್ಟಿಕೋನದಲ್ಲಿ ಇದು ಅಭಿವೃದ್ಧಿನೇ ಅಲ್ಲ.